ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಅಂಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ಬೆಳಗಾವಿ ಲೋಕಸಭೆಯ ಉಪಚುನಾವಣೆ ಅಚ್ಚರಿಯ ಫಲಿತಾಂಶ ಬೆಳಗಿಂದ ನೋಡ್ತಾ ಇರಬೇಕು. ಎಲ್ಲರೂ IPL ಮ್ಯಾಚ್ಗಿಂತಲೂ ರೋಚಕ ಘಟ್ಟದ ತಿರುವುಗಳನ್ನು ಪಡೆದು ಕೊನೆಯ ಹಂತದಲ್ಲಿ 2900 ಚಿಲ್ಲರೆ ಮತಗಳಿಂದ ಮಂಗಳಾ ಅಂಗಡಿಯವರು ಗೆಲುವನ್ನು ಸಾಧಿಸಿದರು. ಆದರೆ ಇಲ್ಲಿ ಇವತ್ತು ಬಹಳ ಮಹತ್ವವಾದ ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ. ಏನಂದರೆ, ಕಳೆದ 20 ವರ್ಷಗಳಿಂದ ಒಂದು 4-5 ಸಾರಿ BJPಯ ಭದ್ರಕೋಟೆಯಾಗಿದ್ದಂಥ ಈ ಬೆಳಗಾವಿ ಲೋಕಸಭಾ ವ್ಯಾಪ್ತಿ, ರಾಜ್ಯದಲ್ಲಿಯೂ BJP ಸರ್ಕಾರ, ಕೇಂದ್ರದಲ್ಲಿಯೂ BJP ಸರ್ಕಾರ, ಆದರೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಶಕ್ತಿ ಸಾಮರ್ಥ್ಯ ಏನನ್ನೋದು ಇವತ್ತು ತೋರಿಸಿಕೊಟ್ಟಿದ್ದು ತುಂಬ ಗಮನಾರ್ಹ ವಿಷಯ ವೀಕ್ಷಕರೇ. ಯಾಕೆಂದರೆ ಕಳೆದ 40 ವರ್ಷಗಳಿಂದ ಒಬ್ಬರು ಸಾಮಾಜಿಕ ಸೇವೆಯಾಗಿ ಜನಸಾಮಾನ್ಯರ ಜೊತೆ ಬೆರೆತು ಸರಳ ಸಾದಾ ಜೀವನ ಮಾಡಿಕೊಂಡು ಸಜ್ಜನಿಕೆಯ ರಾಜಕಾರಣ ಮಾಡುತ್ತಾ ಯಾರ ಜೊತೆಯೂ ವೈಷಮ್ಯದ ರಾಜಕಾರಣ ಮಾಡಲ್ಲದೆ ಇವತ್ತು ಲೋಕಸಭೆಗೆ ಇಷ್ಟೊಂದು ಅಚ್ಚರಿಯ ಮತಗಳನ್ನು ಪಡೆದು ಒಂದು ಬಿಗ್ ಫೈಟ್ ಕೊಡ್ತಾರಂದರೆ ನಿಜಕ್ಕೂ ಒಂದು ವಿಸ್ಮಯನೇ ವೀಕ್ಷಕರೇ. ಮತದಾರ ಯಾವ ರೀತಿ ಅವರನ್ನು ಹಿಡಿದಿದ್ದಾರೆ, ಯಾವ ರೀತಿ ಅವರ ನೆಟ್ವರ್ಕ್ ಇದೆ, ಯಾವ ರೀತಿ ಅವರು ಸಮಾಜ ಸೇವೆ ಮಾಡಿದ್ದಾರೆ, ಯಾವ ರೀತಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅನ್ನೋದು ಇವತ್ತು ಈ ದೃಶ್ಯದಲ್ಲಿ ತಾವು ನೋಡಬಹುದು. ಯಾಕೆಂದರೆ ಕೆಲವರು ಈ ಚುನಾವಣೆ ಆದ ನಂತರ ಹೇಳ್ತಾ ಇದ್ರು, 500,000 ಮತಗಳ ಅಂತರದಿಂದ BJP ಅಭ್ಯರ್ಥಿ ಮಂಗಳಾ ಅಂಗಡಿ ಗೆಲುವು, 300,000 ಮತಗಳ ಅಂತರದಿಂದ ಮಂಗಳಾ ಅಂಗಡಿ ಗೆಲುವು, 400,000 ಮತಗಳ ಅಂತರದಿಂದ ಗೆಲುವು, 200,000 ಮತಗಳ ಅಂತರದಿಂದ ಗೆಲುವು. ಆದರೆ ಆ ಗೆಲುವಿನ ಕೂಗು ಈಗ ನೆಲಕಚ್ಚಿದೆ. ಯಾಕೆಂದರೆ ಕಳೆದ 20 ವರ್ಷಗಳ BJP ಭದ್ರಕೋಟೆಯನ್ನು ಬಿರುಕ ಮಾಡಿದಂಥ ಈ ಹೆಮ್ಮೆ ಈ ಸತೀಶ್ ಜಾರಕಿಹೊಳಿಗೆ ಸಲ್ಲುತ್ತೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಸರ್ವ ಜಾತಿ ಸರ್ವ ಧರ್ಮದ ನೇತಾರ, ಸರಳ ರಾಜಕಾರಣ, ಸರಳ ಸಜ್ಜನಿಕೆಯಿಂದಲೇ ಜನರ ಮನಸ್ಸನ್ನು ಗೆದ್ದು ಇವತ್ತು ಬೇರೂರಿದಂಥ 20 ವರ್ಷಗಳ ಸಾಮ್ರಾಜ್ಯವನ್ನು ಇವತ್ತು ಬಿರುಕುಗೊಳಿಸಿದಂಥ ಒಂದು ಕಿರೀಟ ಸತೀಶ್ ಜಾರಕಿಹೊಳಿಗೆ ಸಲ್ಲುತ್ತೆ. ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಸೋತರೂ ಸಹಿತ ಇವತ್ತು ಸಮಾಜ ಸೇವೆ ನಿರಂತರ ಅಂತ ಅವರು ಜನನಿಬಿಡ ಪ್ರದೇಶದಲ್ಲಿ ಮತ್ತೆ ಬಂದು ಸಮಾಜ ಸೇವೆಗೆ ನಿಲ್ಲುವಂಥ ವ್ಯಕ್ತಿ ತಮ್ಮ ಮಕ್ಕಳ ಜೊತೆ ಅಂದರೆ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಯಾಕೆ ಹೇಳ್ತಾ ಇದ್ದೀವಿ ಪದೇ ಪದೇ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಅಂದರೆ, ನಾವು ಪಕ್ಷಕ್ಕಿಂತಲೂ ವ್ಯಕ್ತಿಯನ್ನು ಬಹಳ ಪ್ರಮುಖ, ಒಂದು ಅವರ ಆದರ್ಶ ಸಿದ್ಧಾಂತಗಳು, ಮಾನವ ಬಂಧುತ್ವ ವೇದಿಕೆ, ಅವರು ಮಾಡಿದ ಕಾರ್ಯಕ್ರಮಗಳು ಇವತ್ತು ಅಜರಾಮರ. ಅಂತ ಮಾಡಲಾರದಂಥ ಕಾರ್ಯಕ್ರಮಗಳನ್ನು ಯಾವ ಶಾಸಕ ಇವತ್ತು ಕರ್ನಾಟಕದಲ್ಲಿ ಮಾಡಿದ್ದಾರೆ? ಬೆಳಗಾವಿಯನ್ನು ಲೋಕಸಭೆ ಸದಸ್ಯ ಹೊಂದುಕ್ಕಿಂತ ಮುಂಚಿತನೇ ದೆಹಲಿ ಜನರಿಗೆ ತೋರಿಸಿದ ಕೀರ್ತಿ ಸತೀಶ್ ಜಾರಕಿಹೊಳಿಗೆ ಸಲ್ಲುತ್ತೆ. ಸರ್ವ ಜಾತಿ ಜನಾಂಗದ ಸರದಾರನಾಗಿ 40 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿ 40 ವರ್ಷಗಳಿಂದ ಸೋಲಿಲ್ಲದ ಸರದಾರ ಇವತ್ತು ಯಾವ ಸಮಾಜ ಸೇವೆಯನ್ನು ಗುರಿ ಇಟ್ಕೊಂಡು ಚುನಾವಣೆ ಸೆಣಸ್ತಾ ಇದ್ದರು. ಕೊನೆ ಹಂತದಲ್ಲಿ ತುಂಬ ಬಿಗ್ ಫೈಟ್ ಕೊಟ್ಟು ಅವರು ಸೋಲು ಅನುಭವಿಸಿದ್ದಾರೆ. ಆದರೆ ಅದು ಸೋಲಲ್ಲ, ಇವತ್ತು ಅವರ ಮತದಾರರ, ಅವರ ಅಭಿಮಾನಿಗಳ, ಅವರನ್ನು ಪ್ರೀತಿಯಿಂದ ನೋಡುವ ಜನತೆಯ ಅದ್ಭುತ ಗೆಲುವು ಅನ್ನೋದನ್ನು ಇಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ 2900 ಮತ ಇವತ್ತು ಕೇಂದ್ರದಲ್ಲಿ ಸರ್ಕಾರ ಅವ್ರದ್ದಿದೆ, ರಾಜ್ಯದಲ್ಲಿಯೂ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಇವತ್ತು ಮಾಡಿದ ಸಾಧನೆ, ಇವತ್ತು 8 ಮತಕ್ಷೇತ್ರಗಳಲ್ಲಿಯೂ ಸಹಿತ ಕಾಂಗ್ರೆಸ್ ಭದ್ರ ಇದೆ ಅನ್ನೋದು ಒಂದು ಮುನ್ಸೂಚನೆ ತೋರಿಸಿದಂಥ ಹಸಿರು ನಿಶಾನೆಯ ಒಂದು ಪತಾಕೆ ಹಾರಿಸಿ ಇವತ್ತು ಆ ಘನ ಕಾರ್ಯ ಮಾಡಿದಂಥ ಭದ್ರಕೋಟೆಯ ನೇತಾರ ಅಂದರೆ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ನೋಡಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವವರು ಇವತ್ತು ಸಮಾಜದಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳ ಬಗ್ಗೆ ಆಗಲಿ, ಅನೇಕ ವಿದ್ಯಮಾನಗಳ ಬಗ್ಗೆ ಆಗಲಿ, ಎಲ್ಲವೂ ಸಮಾಜದ ಒಂದು ಸೌಜನ್ಯ ರೀತಿಯಿಂದ ಸ್ವೀಕರಿಸಿ ಅವರಿಗೆ ಪರಿಹಾರವನ್ನು ಒದಗಿಸಿಕೊಟ್ಟಂಥ ಒಬ್ಬ ನೇತಾರ ಇವತ್ತು ಸೋಲಿಲ್ಲ ಅನ್ಬೇಡಿ, ಸೋತಿದ್ದಾರೆ ಅಂತ ತಿಳ್ಕೊಬೇಡಿ ಅವರ ಅಭಿಮಾನಿಗಳು. ಯಾಕೆಂದರೆ ಅವರು ಯಾವಾಗಲೂ ಗೆಲುವಿನ ದಾರಿಯಲ್ಲಿಯೇ 40 ವರ್ಷಗಳಿಂದ ಸೋಲಿಲ್ಲದ ಸರ್ದಾರ ಇವತ್ತು ಸೋತಿದ್ದಾರೆ. ಒಂದು ಇತಿಹಾಸ ಆದರೆ ಬೆಳಗಾವಿ
ಪರಿಣಾಮಿ ಲೋಕಸಭೆಯಲ್ಲಿ ಮತ್ತೊಂದು ಇತಿಹಾಸ ಏನು ನಿರ್ಮಾಣ ಆಗಿದೆ ಅಂದರೆ, ಮಹಿಳೆ ಇಲ್ಲದ ಲೋಕಸಭೆ ಇನ್ನುವರೆಗೆ ಯಾರೂ ಆರಿಸಿ ಬಂದಿಲ್ಲ. ಅದನ್ನು ತುಂಬಲಿಕ್ಕೆ ಇವತ್ತು ಮಂಗಳಾ ಅಂಗಡಿಯವರು ಇಲ್ಲಿ ಮಹಿಳೆಯಾಗಿ ಒಂದು ಲೋಕಸಭೆ ಪ್ರವೇಶ ಮಾಡುತ್ತಿರುವುದು, ಇದು ಬೆಳಗಾವಿಯ ಇತಿಹಾಸದಲ್ಲಿ ಒಂದು ಹೆಮ್ಮೆ ಅನ್ನೋದು ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನಿರಂತರ ಸಮಾಜ ಸೇವೆ ಮಂಗಳಾ ಅಂಗಡಿಯವರು ಮಾಡಲಿ, ನಿರಂತರ ಸೇವೆ ಸತೀಶ್ ಜಾರಕಿಹೊಳಿ ಅಂತೂ ಪಣ ತೊಟ್ಕೊಂಡು ಬಿಟ್ಟಿದ್ದಾರೆ. ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಜನಸೇವೆ ಮುಖ್ಯ. ಮತ್ತೆ ರಾಜ್ಯ ರಾಜಕಾರಣ ಇದೆ, ಇನ್ನೂ ವಯಸ್ಸಿದೆ, ಕೇಂದ್ರದಲ್ಲಿ ಇನ್ನೂ ಸರ್ಕಾರ ರಚನೆ ಮಾಡುವಂಥ ಪರಿಣಾಮಕಾರಿ ಕ್ರಮಗಳನ್ನು ಮುಂದಿನ ಇನ್ನು ಕೆಲವೇ ದಿನಗಳಲ್ಲಿ ಅವರು ಮಾರ್ಗೋಪಾಯಗಳನ್ನು ಕಂಡುಹಿಡಿಯಲಿಕ್ಕೆ ಚಾಣಾಕ್ಷ ರಾಜಕಾರಣ ಇದ್ದಾರೆ. ಇದನ್ನು 3 ಲಕ್ಷ 5 ಲಕ್ಷ 2 ಲಕ್ಷ ಅಂತ ಹೇಳಿದವರಿಗೆ ಮಾತ್ರ ಸತೀಶ್ ಜಾರಕಿಹೊಳಿ ಅವರು ನಿಜವಾಗಿ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಒಬ್ಬರು ಮಂತ್ರಿಗಳು ಹೇಳಿದರು, ಸತೀಶ್ ಜಾರಕಿಹೊಳಿ ಯಾವ ನಮಗೆ ಲೆಕ್ಕ ಅಂತ ಹೇಳಿದರು. ಅದನ್ನು ನೀವು ನೋಡಿರ್ಬೋದು, ಮಾಧ್ಯಮದಲ್ಲಿ ಪ್ರಸಾರ ಆಗಿದ್ದ ದೃಶ್ಯ ಸಹಿತ ನೀವು ಕೇಳಿರಬಹುದು ವೀಕ್ಷಕರೇ. ಸತೀಶ್ ಜಾರಕಿಹೊಳಿ ನಮಗೆ ಯಾವ ಲೆಕ್ಕ ಅಂತ, ಆದರೆ ಆ ಲೆಕ್ಕ ಇವತ್ತು ಚುಕ್ತಾ ಆಗಿದೆ. 2900 ಅಂದರೆ 1500 ಮತಗಳ 2 ಡಿವೈಡ್ ಮಾಡಿದರೆ 1500 ಮತಗಳ ಅಂತರ ಅಷ್ಟೇ ಆಗಿದೆ. ಇದೇನು ಸೋಲಲ್ಲ, ಇನ್ನು ಮುಂದಿನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹುರುಪು ಉಲ್ಲಾಸ ಶಕ್ತಿ ತುಂಬುವಂಥ ಒಂದು ಬಿಗ್ ಟಾನಿಕ್ ಸತೀಶ್ ಜಾರಕಿಹೊಳಿ ನೀಡಿದ್ದು ಆ ಕಾರ್ಯಕರ್ತರಲ್ಲಿ ಮತ್ತೆ ಹುಮ್ಮಸ್ಸು ತುಂಬಿದೆ. ಕಾರ್ಯಕರ್ತರು ಯಾರೂ ನಿರಾಶೆ ಆಗುವ ಪರಿಸ್ಥಿತಿ ಮಾಡ್ಕೋಬೇಡಿ, ಯಾಕೆಂದರೆ ಸೋಲು ಗೆಲುವು ಮುಖ್ಯ ಅಲ್ಲ, ಸಮಾಜ ಸೇವೆ ಮುಖ್ಯ ಅಂತ ಮತ್ತೆ ಕಾರ್ಯಕರ್ತರಿಗೆ ಹುರಿದುಂಬಿಸುವಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಇದು ಇವತ್ತಿನ ಅಚ್ಚರಿಯ ಫಲಿತಾಂಶ. ಕೊನೆಯವರೆಗೆ 35 ಸುತ್ತಿನವರೆಗೆ ಮುಂದಿದ್ದಂಥ ಸತೀಶ್ ಜಾರಕಿಹೊಳಿ ಕೊನೆಯವರೆಗೆ ಕೆಲವು ಮತ ಯಂತ್ರಗಳು ಸಹಿತ ಕೆಟ್ಟು ನಿಂತಿದ್ದ ಪರಿಣಾಮವಾಗಿ ಆ ಮತಯಂತ್ರಗಳ ದುರಸ್ತಿಗೋಸ್ಕರ ಕೆಲವು ಟೈಮ್ ಗೊಂದಲದ ವಾತಾವರಣ ಆಯಿತು. ಆದರೂ ದುರಸ್ತಿಯಾದ ನಂತರ ಫಲಿತಾಂಶ ಅಚ್ಚರಿಯಾಗಿ ಹೊರಗೆ ಬಿದ್ದಿದೆ. ಅದನ್ನು ಎಲ್ಲರೂ ಸಮಾಜ ಮತ್ತು ಒಂದು ರಾಜಕೀಯವಾಗಿ ಕ್ರೀಡೆಯಂತೆ ಅದನ್ನು ಸ್ವೀಕರಿಸೋಣ. ಸಮಾಜ ಸೇವೆಯಲ್ಲಿ ಎಲ್ಲರೂ ಕೈಜೋಡಿಸಿ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಮಾಡುವುದರಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡೋಣ ಅನ್ನೋದೇ ಇವತ್ತಿನ ಮಹತ್ವದ ಸುದ್ದಿ. ವೀಕ್ಷಕರೇ, ಇದರಲ್ಲಿ ಮತದಾರ ಒಂದು ಏನು ವಿಚಾರ ಮಾಡಿದ ಅಂದರೆ, ಸತೀಶ್ ಜಾರಕಿಹೊಳಿ ಸೇವೆ ಕರ್ನಾಟಕಕ್ಕೆ ಸೀಮಿತ ಇರಬೇಕು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಕರ್ನಾಟಕ ರಾಜ್ಯದಲ್ಲೇ ಅವರು ಉಳಿಬೇಕು, ದೆಹಲಿಗೆ ಹೋಗಬಾರದು ಅಂತ ಏನೋ ಭಾವನೆಯಿಂದ ಮನಸಾರೆ ಅವನು ಮೆಚ್ಕೊಂಡಂತೆ ಈಗ ರೀತಿ ಕಾರ್ಯನೂ ಆಗಿರ್ಬೋದು. ಯಾಕೆಂದರೆ ಇದಕ್ಕಿಂತ ಮುಂಚಿತ ಕಾಂಗ್ರೆಸ್ ಟಿಕೆಟ್ ಪಡೆದ ಮೇಲೆ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಶ್ನೆಗಳ ಸುರಿಮಳೆ ಅನೇಕ ಕಾರ್ಯಕರ್ತರು ಅವರ ಅಭಿಮಾನಿಗಳು ಹೇಳಿದ್ರು, ನೀವು ದೆಹಲಿಗೆ ಹೋಗೋದು ಬೇಡ, ನಾವು ಲೈವ್ ಮುಖಾಂತರ ಕಾರ್ಯಕ್ರಮ ಹಾಕಿದಾಗ ಅಲ್ಲಿಯ ಜನನೂ ಸಹಿತ ಕೆಲವರು ಫೋನ್ ಮುಖಾಂತರ ನಾವು ನೋಟಾ ಮಾಡ್ತೀವಿ, ಸತೀಶ್ ಜಾರಕಿಹೊಳಿ ಅವರನ್ನು ದೆಹಲಿಗೆ ಕಳಿಸೋಲ್ಲ, ನಾವು ಕರ್ನಾಟಕ ರಾಜಕಾರಣಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಕನಸು ಹೊಂದಿದ್ದೇವೆ, ಕರ್ನಾಟಕ ರಾಜ್ಯದಲ್ಲಿ ಇಂಥ ರಾಜಕಾರಣಿ ಬೇಕು ಅಂತ ಹೇಳಿದ್ದು ಸಹಿತ ಇವತ್ತು ಇಲ್ಲಿ ಸ್ಮರಿಸಬೇಕಾಗತ್ತೆ. ನೀವು No.1 ಚಾನಲ್ ಫಾಲೋ ಮಾಡಿ, No.1 ಚಾನಲ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ. ವೀಕ್ಷಕರೇ ನಮಸ್ಕಾರ.